ಇದೀಗ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಮ್ಮೆಲ್ಲರ ಆರಾಧ್ಯ ಶ್ರೀ ಮಹಾಶ್ರೀ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ, ಮಾಧ್ಯಮದ ಮಿತ್ರರು, ವಾಲ್ಮೀಕಿ ಜಯಂತಿ ಮಾಡಬೇಕು ದಿನ ಅಂತಾಗ ಕೋಲಾರದಲ್ಲಿ ಪರವಿರುದ್ಧವಾಗಿ ಅದು ಇದು ಮಾತುಕತೆ ನಡೀತಾ ಇತ್ತು. ನಾನು ಇದು ಕಾರ್ಯಕ್ಕೆ ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ, ಯಾಕೆ ವಾಲ್ಮೀಕಿ ಭವನ ಸುಮಾರು ವರ್ಷದಿಂದ ರೆಡಿಯಾಗಿರ್ತಕ್ಕಂಥದ್ದು ಇನ್ನೂ ಓಪನ್ ಆಗಿಲ್ಲ ಅಂತ ಹೇಳಿ. ಆದ್ರೆ ನಾವು ರಾಜಕಾರಣ ಮಾಡೋಣ, ಇಲ್ಲಿ ಚುನಾವಣೆ ಬಂದಾಗ ವಾಲ್ಮೀಕಿ ಭವನ ಉದ್ಘಾಟನೆ ಮಾಡೋದ್ರಲ್ಲಿ ನಾವು ರಾಜಕಾರಣ ಮಾಡಬಾರ್ದು. ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಇವತ್ತೇನು ವಾಲ್ಮೀಕಿ ಜಯಂತಿ ಮಾಡ್ತಾ ಇದ್ರೆ ಇದಕ್ಕೆ ಅರ್ಪೂರ್ಣ ಇದಕ್ಕೊಂದು ಬೆಲೆ ಸಿಗ್ಬೇಕು. ಈ ಕೂಡ ಈ ಸಮಾಜ ರೂಪಿರ್ತಕ್ಕಂಥ ನಾವೆಲ್ಲ ಮುಖಂಡರುಗಳೆಲ್ಲ ಏನಿದ್ದೀರಿ ಸಮಾಜದಲ್ಲಿ, ಗ್ರಾಮಗಳಲ್ಲಿ ನಮ್ಮನ್ನೆಲ್ಲ ಒಳ್ಳೆ ಮುಖಂಡರುಗಳು ನಾಯಕರುಗಳು ಅಂತ ಹೇಳಬೇಕಂದ್ರೆ ವಾಲ್ಮೀಕಿ ಸಮಾಜಕ್ಕೆ ಸರ್ಕಾರಗಳು, ಅದು ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಏನೇನು ಕೊಡುಗೆಗಳನ್ನ ಕೊಟ್ಟು ಏನೇನು ಯೋಜನೆಗಳನ್ನ ಕೊಟ್ಟಿದ್ದಾರೆ, ಆ ಯೋಜನೆಗಳನ್ನ ಪ್ರತಿ ಗ್ರಾಮಗಳನ್ನು ನಾವು ಯಾರು ನಿರ್ಧರಿಸಿದ್ದಾರೆ ಅವ್ರಿಗೆ ತಿಳ್ಕೊಬೇಕಲ್ಲಿ ಕೆಲಸ ಮಾಡಿದಾಗ ಮಾತ್ರವೇ ನಾವು ನೀಡಲಾಗ್ತಿಲ್ಲ ಅಂದ್ರೆ ಸ್ಟೇಜಲ್ಲಿ ವಾಪಸ್ ಮಾಡಿ ಎಂ ಎಲ್ ಎಗಳು ಎಂ ಪಿಗಳು ಇನ್ನೊಬ್ಬರು ಮತ್ತೊಬ್ಬರು ಇರ್ತಾರೆ ಅದನ್ನೆಲ್ಲ ಇದು ಮಾಡಿ ಇಲ್ಲಿ ಸವಾಲು ನೀಡ್ತಕ್ಕಂಥ ಊರುಗಳಲ್ಲಿ ಹೋದಾಗ ನಾನೊಬ್ಬರು ಮಾತ್ರ ಉದ್ದಾರಾಗಿರ್ತೀನಿ, ನಮ್ಮ ಜನಾಂಗ ಯಾರು ಉದ್ದಾರ ಆದರೆ ನಾವು ಯಾರು ನಮ್ಮನ್ನು ನಾಯಕರು ಅಂತ ಹೇಳಲ್ಲ. ಅದಕ್ಕೋಸ್ಕರ ಬಂದರೆ ನಾನು ನಿಮ್ಗೆ ಹೇಳೋ ವಿಷಯ ವಾಲ್ಮೀಕಿ ಸಮಾಜದಲ್ಲಿ ಹಿಂದೆ ಕೊಡ್ತಾ ಇರ್ತಕ್ಕಂಥ ಏನು ಅನುದಾನ ಇತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇದಕ್ಕೆ ಸುಮಾರು 500 ಕೋಟಿ ಕೊಡ್ತಾ ಇದ್ರು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾದ್ಮೇಲೆ 400 ಕೋಟಿ ಸೇರಿಸಿ 900 ಕೋಟಿ ಅಂತ ಕೊಟ್ಟರು. ಯಾರ್ಯಾರು ತಲೆ ಕಲ್ಸಿರ್ತಾರೆ, ಯಾರು ಬ್ಯೂಟಿಷಿಯನ್ಸ್ ಇರ್ತಾರೆ, ಯಾರು ವಕೀಲ್ ಇರ್ತಾರೆ, ಯಾರು ಆಟೋ ಓಡಿಸ್ತಾರೆ, ಯಾರು ಕಾರ್ ಓಡಿಸ್ತಾರೆ, ಇವ್ರಿಗೆಲ್ಲರೂ ಸರ್ಕಾರದ ಸಹಾಯಧನ ಕೊಡಿಸೋದ್ರ ಮುಖಾಂತರ ವಾಲ್ಮೀಕಿ ಸಮಾಜಕ್ಕೆ 100% ಇಂದ 7% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥವ್ರು ನಿಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಅದಕ್ಕೋಸ್ಕರ ನಾನು ಇಲ್ಲಿ ಹೆಚ್ಚಿಗೆ ರಾಜಕಾರಣ ಮಾತಾಡಕ್ಕೆ ಹೋಗಲ್ಲ. ಇನ್ನೊಂದು ಗುಂಪಿತ್ತು, ಅವರು ನಮ್ಮ ಸಹೋದರ, ಅವ್ರಿಗೂ ನನ್ನ ಕೈ ಮುಗಿದು ಕೇಳ್ಕೊಂತೀನಿ, ಹೇಗೆ ಪಕ್ಕದಲ್ಲಿ ಜಾಗ ಒತ್ತುವರಿ ಮಾಡಿಬಿಟ್ಟಿದ್ದಾರೆ, ಅದು ನಮ್ಮ ವಾಲ್ಮೀಕಿ ಭವನಕ್ಕೆ ಸೇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ನಿಂತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿರ್ಬೋದು, ನಾವೆಲ್ಲ ಮುಖಂಡರಲ್ಲಿರ್ಬೋದು, ದಲಿತ ಸಂಘಟನೆ ಮುಖಂಡರಲ್ಲಿರ್ಬೋದು, ಎಲ್ಲರನ್ನು ಅಧಿಕಾರಿಗಳನ್ನ ಕೂರಿಸ್ಕೊಂಡು ಯಾರ ಪಕ್ಕದಲ್ಲಿ ಒತ್ತುವರಿ ಮಾಡಿಬಿಟ್ಟಿದ್ದಾರೆ, ಅವ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆಯಾ ಇಲ್ಲ ಡೂಪ್ಲಿಕೇಟ್ ಅಂತ ನೋಡಿ ಮುಂದಿನ ದಿನಗಳಲ್ಲಿ ಅದನ್ನು ಒಂದ್ ವೇಳೆ ಡೂಪ್ಲಿಕೇಟ್ ಆದ್ರೆ ಇದನ್ನ ವಾಲ್ಮೀಕಿ ಭವನದಿಂದ ಅದನ್ನು ಸೇರಿಸ್ಕೊಂಡು ಮುಂದೆ ಕಡೆಯಿಂದ ಏನು ವಾಲ್ಮೀಕಿ ದೇಹದಿದೆ ಅದನ್ನ ಅದ್ಭುತವಾಗಿ ನಾವು ನಿಮ್ಮೆಲ್ಲ ಸೇರಿ ಮಾಡಬೇಕು. ಇದು ಬರೀ ಕಾಂಗ್ರೆಸ್ ಪಾರ್ಟಿ ಇನ್ನೊಂದು ಮತ್ತೊಂದಲ್ಲ, ನಾವೆಲ್ಲರೂ ಇಲ್ಲಿ ಜೆಡಿಎಸ್ ಅಲ್ಲಿದ್ದೀನಿ, ಕಾಂಗ್ರೆಸ್ ಅಲ್ಲಿದ್ದೀನಿ, ಬಿಜೆಪಿ ಅಲ್ಲಿದ್ದೀನಿ, ಯಾವುದು ಪಾರ್ಟಿ ಅಲ್ಲಿದೆ ಅಂತ ಚುನಾವಣಾ ಬಂದಾಗ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಓಟ್ ಹಾಕಂತ ಜನನೇ ಇದ್ದೀವಿ. ನಾವೆಲ್ಲರೂ ಸೇರಿ ಅಭಿವೃದ್ಧಿಯಲ್ಲಿ ನಾವು ವಾಲ್ಮೀಕಿ ಜಯಂತಿನ ಬರೋ ವರ್ಷ ಇನ್ನೂ ವಿಜೃಂಭಣೆಯಾಗಿ ಮಾಡಬೇಕು. ಆ ನಿಟ್ಟಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ಸರ್ಕಾರ, ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಏನು ಸಮಾಜ ಕೊಟ್ಟಿರ್ತಕ್ಕಂಥ ಯೋಜನೆಗಳಿದೆ ಅದನ್ನ ನಾನು ನನ್ನ ಊರುಗಳಲ್ಲಿ, ನನ್ನ ತಾಲೂಕಲ್ಲಿ, ನನ್ನ ಪಂಚಾಯತ್ಗಳಲ್ಲಿ ಇಷ್ಟು ಜನಕ್ಕೆ ಲೋಟ ಕೊಡ್ತಿದ್ದೀನಿ. ನಾನು ಈ ಸಮಾಜ ನುಂಬಿ ಒಂದು ಮುಖಂಡಾಗಿದ್ದು ಸಾರ್ಥಕ ಅಂತ ಹೇಳಿ ಯಾವಾಗ ನಿಮ್ಗೆ ಮನಸ್ಸು ತರುತ್ತೋ ಅವತ್ತು ನಾವು ನಾಯಕರಾಗ್ತೀವಿ. ಆ ನಿಟ್ಟಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ಈ ವಾಲ್ಮೀಕಿ ಅವ್ರ ಬಗ್ಗೆ ಅಮೃತಸರ್ ಹೇಳ್ತಾ ಇದ್ರು. ಇಡೀ ಪ್ರಪಂಚದಲ್ಲಿ ವಾಲ್ಮೀಕಿ ಆಶ್ರಮ ಎಲ್ಲಾದ್ರೂ ಇದೆ ಅಂದ್ರೆ ಅದು ನಮ್ಮ ಮಾವನಲ್ಲಿ ವಾಲ್ಮೀಕಿ ಬೇರೆ ವಾಲ್ಮೀಕಿ ಆಶ್ರಮ ನಮ್ಮ ಅಲ್ಲಿದೆ, ನಾರ್ಥದಲ್ಲಿದೆ, ಇನ್ನೊಂದು ಕಡೆ ಮತ್ತೊಂದು ಕಡೆ ಅಂತ ಹೇಳ್ಬೋದು. ಆದ್ರೆ ನಿಜವಾಗ್ಲೂ ನವಾಮಸ ಉಂಟಿರ್ತಕ್ಕಂಥ ಜಾಗ, ಸೀತೆ ಮಾತ ಇದ್ದಂತ ಜಾಗ, ಅಶ್ವಥರ ಕುದುರೆಗಳ ಅದನ್ನ ಕಟ್ಟಾಗಿರ್ತಕ್ಕಂಥ ಜಾಗ ಇರ್ತಕ್ಕಂಥದ್ದು ನಮ್ಮ ಕೋಲಾರದಲ್ಲಿ. ಅದಕ್ಕೆ ವಾಲ್ಮೀಕಿ ಆಶ್ರಮ ನಮ್ಮ ಕೋಲಾರದಲ್ಲಿ ಇರೋದಕ್ಕೆ ನಾವೆಲ್ಲ ಗದ್ದುವಂತರು, ನಾವೆಲ್ಲ ಸೇರಿ ನಾವು ನಮ್ಮ ಎಂ ಪಿ
Thank you.